ತುಳಸಿ ಅಮ್ಮ ಯಾಕೆ ಸಂಧ್ಯನ ಕರ್ಕೊಂಡೋದ್ರು? ಅವರಿಬ್ರು ಏನೋ ಪರ್ಸ್ನಲ್ ಆಗಿ ಮಾತಾಡ್ತಿದ್ರು ಅನ್ಸತ್ತೆ, ನಾವು ಬರಬಾರ್ದಿತ್ತು. ಹಾಗೇನಿರಲ್ಲ, ಸಂಧ್ಯಂಗೇನೋ ಟಿಪ್ಸ್ ಕೊಡೋದಿರುತ್ತೆ ಅನ್ಸುತ್ತೆ ಅಷ್ಟೇ. ಇರಿ, ಈಗ ಬಂದ್ರ? ನೀನೇನಕ್ಕಾದ್ರೂ ಅಪ್ಸೆಟ್ ಆಗಿದೆಯಾ? ಹಾಗೇನಿಲ್ವಲ್ಲ ರೀ, ತುಳಸಿ ಅಮ್ಮನ ಮಗಳು ಸಂಧ್ಯಾ ಬಂದಿದ್ದಾಳೆ, ಅದೇ ಅವತ್ ಬಂದಿದ್ಲಲ್ಲ. ಗೊತ್ತಾಯ್ತು, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು, ನಡಿ. ಏನು ವಿಷಯ? ನಡಿ, ಹೇಳ್ತೇನೆ. ಏನೋ ಮಾತಾಡ್ಬೇಕು ಅಂತ ಕರ್ಕೊಂಡು ಬಂದ್ರಿ. ಹ್ಮ್, ಅನ್ಕೊಂಡೆ. ಆದ್ರೆ ನಿನ್ನ ನೋಡ್ತಿದ್ದ ಹಾಗೆ ಎಲ್ಲ ಮರ್ತು ಹೋಯ್ತು. ಯಾಕಪ್ಪ? ನೀನ್ ಮುದ್ದಿನ ಹೆಂಡತಿ ಅಲ್ವಾ, ನಿನ್ ಮುಖ ನೋಡ್ತಿದ್ರೆ ಲೈಫ್ ಚೆನ್ನಾಗಿದೆ ಅನ್ಸ್ಬಿಡತ್ತೆ. ಪೂರ್ತಿ ಹೊಡೆದ್ ಸಾಕು, ವಿಷಯಕ್ಕೆ ಬನ್ನಿ. ಯಾಕೆ ಹಾಗೆ ಹೇಳ್ತೀಯ ಪೂರ್ಣಿ? ನಾನು ಯಾವತ್ತಾದ್ರೂ ನಿನಗೆ ಪೂಸಿ ಹೊಡೆದಿದ್ದೀನ? ನಾನು ಅದನ್ನ ಯೋಚನೆ ಮಾಡ್ತಿದ್ದೀನಿ, ಇಷ್ಟು ದಿನ ಇಲ್ಲದೆ ಇದ್ದಿದ್ದು ಇವತ್ತು ಯಾಕೆ ಹೀಗೆ ಅಂತ. ನೀನು ನಿಜವಾಗ್ಲೂ ಆರಾಮಾಗಿದೆಯ ಪೂರ್ಣೆ? ಯಾಕೆ ಹಾಗೆ ಹೇಳ್ತಿದ್ದೀರಾ? ನಾನು ಆರಾಮಾಗೇ ಇದ್ದೀನಲ್ಲ. ನಿನ್ನ ಕಣ್ಣು ಕೆಂಪಾಗಿರೋದು ನೋಡಿದ್ರೆ ಗೊತ್ತಾಗ್ತಿದೆ ನೀನು ನನ್ನ ಹತ್ರ ಏನೋ ಮುಚ್ಚಿಡ್ತಿದೆ ಅಂತ. ಹಾಗೇನಿಲ್ಲ ರೀ. ನನ್ನ ಹತ್ರ ಹೇಳ್ಕೊಳಲ್ವಾ? ನೀನ್ ಹೀಗಿದ್ರೆ ನಾನು ಖುಷಿಯಾಗಿರ್ತೀನ? ಏನಿಲ್ಲ ರೀ, ತುಳಸಿ ಅಮ್ಮನ ಮಗಳು ಸಂಧ್ಯಾ ಮನೆಗೆ ಬಂದಿದ್ದಾಳೆ, ಅವಳು ಪ್ರೆಗ್ನೆಂಟ್ ಅಂತೆ. ನನಗೆ ಹಳೇದೆಲ್ಲ ನೆನಪಾಯ್ತು ಅಷ್ಟೆ. ಅಷ್ಟೇನಾ? ಅಥವಾ ಅವಳು ನಿನಗೆ ಹರ್ಟ್ ಆಗೋ ಥರ ಬೇರೆ ಏನಾದರೂ ಹೇಳಿದ್ಲ? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ. ಪಾಪ, ಸಂಧ್ಯಾ ನನಗೆ ಹರ್ಟ್ ಆಗಬೇಕು ಅಂತ ಏನೂ ಹೇಳಿಲ್ಲ. ನೀವು ಸುಮ್ಮನೆ ಅವಳ ಮೇಲೆ ತಪ್ಪು ತಿಳ್ಕೊಬೇಡಿ. ಪೂರ್ಣೆ, ನೀನು ನನ್ನ ಹತ್ರ ಏನೂ ಮುಚ್ಚಿಡ್ತಿಲ್ಲ ತಾನೆ? ಖಂಡಿತ ಇಲ್ಲ. ನಾನು ನಿಮ್ಮ ಹತ್ರ ಯಾವ ವಿಷಯನೂ ಮುಚ್ಚಿಡಲ್ಲ. ಯಾಕೆ ಹೇಳಿ? ಯಾಕೆ ಅಂದರೆ ನನಗೆ ನಿಮ್ಮ ಹತ್ರ ಯಾವ ವಿಷಯನೂ ಮುಚ್ಚಿಡೋಕ್ಕಾಗಲ್ಲ, ಅದಕ್ಕೆ. ಆ ವಿಷಯಕ್ಕೆ ನಿನ್ಗೆ ಯಾರೇ ಏನೇ ಅಂದ್ರೂ ತಲೆ ಕೆಡ್ಸ್ಕೋಬೇಡ, ನಾನು ನಿನ್ನ ಜೊತೆ ಇದ್ದೀನಿ, ಎಲ್ಲ ಒಳ್ಳೇದಾಗುತ್ತೆ. ಆಯ್ತು, ಎಲ್ಲರೂ ಬಂದಿರ್ತಾರೆ, ನಡೀರಿ. ನನಗೋಸ್ಕರ ಬನ್ನಿ. ಓಹ್, ಬನ್ನಿ ಬನ್ನಿ, ಸಾಂಬಾರ್ ರೆಡಿ ಇದೆ. ಸಂಧ್ಯಾ, ನೀನು ಊಟ ಕೂತ್ಕೋಬೋದು. ಸಂಧ್ಯಾ ಸಂಧ್ಯಾ, ಅದು ಖಂಡಿತ ಮಾಡ್ತೀನಿ. ನನಗೆ ಈಗಲೇ ಹಸಿವಾಗಿ ಹೋಗಿದೆ, ಅದರಲ್ಲೂ ನೀವು ಮಾಡಿರೋ ಸಾಂಬಾರ್ ಅಂದ್ರೆ ಕೇಳ್ಬೇಕಾ ಅಪ್ಪ. ಇವಳು ಸಾಮಾನ್ಯದವಳಲ್ಲ, ಅಪ್ಪ ಅಂತೆ. ನಾಚಿಕೆ ಆಗಲ್ವಾ ಹಾಗೆ ಕರಿಯೋಕೆ? ನಾನು ನಿಮ್ಮನ್ನ ಅಪ್ಪ ಅಂತ ಕರೆದ್ರೆ ನಿಮ್ಗೇನು ಬೇಜಾರಿಲ್ಲ ತಾನೆ? ಅದಕ್ಕೇನಂತೆ, ನಿನಗೆ ಹೇಗೆ ಕರಿಬೇಕನ್ಸುತ್ತೋ ಹಾಗೆ ಕರಿ.
ಇವಳಿಗಂತೂ ಬುದ್ಧಿ ಇಲ್ಲ, ಈ ಮನುಷ್ಯನಿಗಾದ್ರೂ ಸ್ವಲ್ಪ ಬುದ್ಧಿ ಬೇಡವ. ಛೇ, ಎಲ್ರಿಗೂ ತಲೆ ಕೆಟ್ಟೋಗಿದೆ. ಮಾಧವ್ ಅವರೇ. ಹೇಳಿ ಚರ್ಚೆಯವರೇ. ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಾಗಿತ್ತು. ಅದು ಸಂಧ್ಯಾ ಈ ಸಮಯದಲ್ಲಿ ತಾಯಿ ಜೊತೆ ಇರಬೇಕು ಅಂತಿದ್ದಾಳೆ. ಅದಕ್ಕೆ ಅಯ್ಯವರೇ, ಹಪ್ಪಳ ಹುರಿಯೋಕೆ ಹೇಳಿದ್ರೆ ಎಲ್ಲ ಹುರಿದಿದ್ದೀನಿ, ಇನ್ನೂ ಕರಿಬೇಕಾದ್ರೆ ಹೇಳಿ. ಅದು ಹಲಸಿನಕಾಯಿ ಇತ್ತಲ್ಲ, ಅದನ್ನು ಮಾಡ್ಬೋದ? ಅಣ್ಣ, ಯಾವಾಗ ಬಂದೆ? ನಾನು ನೋಡ್ಲೇ ಇಲ್ವಲ್ಲ. ನೀ ಬಂದ್ಮೇಲೆ ಈ ಮನೆಗೊಂದು ಕಳೆ ಬಂತು ನೋಡು. ಯಾಕೆ ಹಾಗೆ ನಿಂತ್ಬಿಟ್ಟೆ? ಬಾ ಕೂತ್ಕೋ. ಪುಣ್ಯ, ನನಗೆ ಸ್ವಲ್ಪ ಕೆಲಸ ಇದೆ, ಆಮೇಲೆ ಬಂದು ಊಟ ಮಾಡ್ತೇನೆ. ಅಯ್ಯೋ ಅಣ್ಣ, ಯಾಕೆ ಹಾಗೆ ಹೋದ? ಕೆಲಸ ಇದೆ ಅಂತ ಹೇಳಿದ್ರಲ್ಲ ಸಂಧ್ಯಾ, ನೀನು ಊಟ ಮಾಡು. ನೀವೆಲ್ಲರೂ ಊಟ ಮಾಡ್ತಾರೆ. ಏನ್ ಪ್ಲಾನು ನಿಮ್ಮಿಬ್ರದು? ಈ ಮನೆನ ಲೂಟಿ ಮಾಡಕ್ ಬಂದಿರೋದು ನೀನು ಮತ್ತೆ ನಿನ್ ಮಗಳಲ್ವಾ? ಯಾಕೆ ಹಾಗೆಲ್ಲ ಹೇಳ್ತೀರ? ಅವಳು ನಾನು ಮಾತಾಡ್ತಾ ಇರುವಾಗ ಮಾತಾಡ್ಬೇಡ. ಮನೆಗ್ ಬಂದ್ಲು ಸರಿ, ಆದ್ರೆ ಭಾವನ್ನ ಅಪ್ಪ ಅಂತ ಕರ್ಕೊಂಡು ಅಸಹ್ಯ ಅನ್ಸಲ್ವಾ? ನಿನ್ ಮಗಳು ಭಾವನ್ನ ಅಪ್ಪ ಅಂತಿದ್ರೆ ನೀನಾದ್ರೂ ಬುದ್ಧಿ ಹೇಳ್ಬೇಕು ತಾನೆ? ನೀನು ಸುಮ್ಮನಿದ್ಯಾ ಅಂದ್ರೆ ನೀನು ಮತ್ತೆ ನಿನ್ ಮಗಳು ಸೇರ್ಕೊಂಡು ಏನೋ ದೊಡ್ಡ ಪ್ಲಾನ್ ಮಾಡ್ತಿದ್ದೀರಾ ಅಂತ ಅರ್ಥ ತಾನೆ? ಜೊತೆ ನಿನ್ನನ್ನು ಆಚೆ ಕಳಿಸ್ತಿದ್ದೆ. ನೀವು ಹೇಳೋದು ಸರಿ ಶಾರ್ವರಿ ಅವರೇ, ನಾವು ಇಷ್ಟೊಂದು ಅನುಕೂಲದ ಮನೆಯಿಂದ ಬಂದವರಲ್ಲ, ಒಂದೇ ಸಲ ಈ ರೀತಿ ಶ್ರೀಮಂತರ ಮನೆಗೆ ಬಂದಿದ್ದೀವಿ ಅಂದಾಗ ಈ ರೀತಿ ಭಿನ್ನಾಭಿಪ್ರಾಯ ಬರೋದು ಸಹಜ. ನಿಮ್ಮ ಮನಸ್ಸು ನಮ್ಮ ಬಗ್ಗೆ ಹೀಗೆ ಯೋಚನೆ ಮಾಡೋದ್ರಲ್ಲಿ ಯಾವ ತಪ್ಪು ಇಲ್ಲ. ಆದರೆ ನನಗೆ ಈ ಮನೆ, ಅಂತಸ್ತು, ಸಂಪತ್ತು ಇದ್ಯಾದ್ರ ಮೇಲೂ ಆಸೆ ಇಲ್ಲ. ನನಗೆ ಬೇಕಾಗಿರೋದು ಈ ಮನೆಯಲ್ಲಿರೋ ನೆಮ್ಮದಿ ಅಷ್ಟೆ. ನನ್ನ ಮಗಳು ಚಿಕ್ಕವಳು, ಸ್ವಲ್ಪ ಹುಡುಗ ಬುದ್ಧಿ, ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ. ಅವಳಿಂದ ನಿಮಗೆ ಬೇಜಾರಾಯ್ತೋ ಏನೋ, ಅವಳೇನಿಲ್ಲಿರಲ್ಲ, ನೀವು ಬೇಜಾರು ಮಾಡ್ಕೋಬೇಡಿ. ಇಷ್ಟೆಲ್ಲ ಹೇಳಿದ್ರು ಸ್ವಲ್ಪನೂ ಕೋಪ ಬರಲಿಲ್ವಾ ಇವಳಿಗೆ? ಇಷ್ಟು ದೊಡ್ಡ ಟೇಬಲಲ್ಲಿ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ಲ. ದಿನಾನು ನೀವೇನೇನು ಊಟ ಮಾಡ್ತೀರಾ? ಮಾಮೂಲಿ ಚಪಾತಿ, ಪಲ್ಯ, ಅನ್ನ, ಸಾರು, ಪಾಯಸ, ಯಾರ್ಯಾರಿಗೆ ಏನೇನು ಇಷ್ಟನೋ ಅದು. ಅಂದ್ರೆ ದಿನಾನು ಒಬ್ರೊಬ್ರಿಗೆ ಒಂದೊಂದ್ ತರ ಅಡ್ಗೆನಾ? ಹಾಗೇನಿಲ್ಲ, ಯಾರಾದ್ರೂ ಇದೇ ಬೇಕು ಅಂದ್ರೆ ಅಡ್ಗೆ ಅವ್ರು ಮಾಡ್ಕೊಡ್ತಾರೆ. ಮನೇಲಿ ಎಲ್ಲರೂ ಒಟ್ಟಿಗೆ ಸೇರಕ್ಕೆ ಅವಕಾಶ ಸಿಗೋದು ಅಂದ್ರೆ ಅದು ಊಟದ ಟೈಮ್. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ಬೇಕು ಅನ್ನೋದು ನನ್ನ ಆಸೆ. ಕರೆಕ್ಟ್ ಆಗಿ ಹೇಳಿದ್ರಿ ಅಪ್ಪ. ನನಗಂತೂ ನಿಮ್ ಮನೆ, ನಿಮ್ ಪದ್ಧತಿ, ನೀವೆಲ್ರು ತುಂಬಾನೇ ಇಷ್ಟ ಆದ್ರಿ. ಏನದು? ಖಾರ ಚಟ್ನಿ. ಬೇಡ ಬೇಡ.
ಹಪ್ಪಳ ಹಾಕು ಸಂಧ್ಯ. ಅಯ್ಯೋ, ನಾನು ಆಗ್ಲೇ ಮೂರ್ ತಿಂದೆ. ನೀವು ಕೇಳಿದ್ಮೇಲೂ ತಿಂದಿಲ್ಲ ಅಂದ್ರೆ ನಿಮಗ್ ಬೇಜಾರಾಗುತ್ತೆ. ಹಾಕಮ್ಮ. ಮಾವ, ನೀವು ಊಟ ಮಾಡಿ. ತುಳಸಿಯವ್ರು ಇನ್ನೂ ಬಂದಿಲ್ಲ ಅಲ್ವಾ ಪೂರ್ಣಿ? ಅವ್ರು ಬಂದ್ಮೇಲೆ ಒಟ್ಟಿಗೆ ಊಟ ಮಾಡ್ತೀವಿ. ಹಲೋ ಹಲೋ, ಯಾರು ನೀವು? ಯಾರನ್ನು ನೋಡ್ಬೇಕಿತ್ತು? ನಾನು ತುಳಸಿಯವ್ರ ಮ. ಯಾರೀ ನೀವು? ಯಾರು ಅಂತ ಕೇಳ್ತಿದ್ದೀರಲ್ರಿ? ಇವ್ರಿ ಮನೆ ಮಗ ಅಂತ ನಿಮಗೆ ಗೊತ್ತಿಲ್ವಾ? ರೀ ಸೆಕ್ಯೂರಿಟಿ, ಇವ್ರು ಬರ್ತಿದ್ದ ಹಾಗೆ ವಾಲ್ಗ ಉಚ್ಚಿ ಸ್ವಾಗತ ಕೊಡಬೇಕು. ಅದನ್ನ ಬಿಟ್ಟು ಇಲ್ಲೇ ನಿಲ್ಸಿದಿರಲ್ಲ. ಛೇ 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 ಛೇ, ಬನ್ನಿ ಸರ್. ನಿಮ್ಮಂಥ ಮಹಾನ್ ಭಾವರನ್ನ ಇಲ್ಲೇ ನಿಲ್ಸಿದ್ದಕ್ಕೆ ಕ್ಷಮಿಸ್ಬೇಕು. ನಾನು ಇಲ್ಲಿಗೆ ಬಂದಿದ್ದು ನನ್ನ ತಂಗಿನ ಕರ್ಕೊಂಡು ಹೋಗೋಕೆ. ನಿಮ್ಮ ಜೊತೆ ಮಾತಾಡ್ತಾ ನಿಲ್ಲೋಕಲ್ಲ. ಅಯ್ಯೋ ಅಯ್ಯೋ, ನಂಗೆ ಗೊತ್ತು ಸರ್, ನೀವು ಸಿಕ್ಕಾಪಟ್ಟೆ ಬ್ಯುಸಿ ಇರ್ತೀರಾ ಅಂತ. ಪಾಪ, ತುಂಬ ದೊಡ್ಡ ಕಂಪ್ನಿಲಿ ಕೆಲಸ ಮಾಡ್ತಿರ್ಬೇಕು, ಅಂಥದ್ರಲ್ಲಿ ನನ್ನ ಜೊತೆಗೆ ಮಾತಾಡ್ತಾ ನಿಂತ್ಕೊಳಕ್ಕೆ ನಿಮಗೆ ಟೈಮ್ ಇಲ್ಲಿರುತ್ತೆ. ಏನಮ್ಮ ನೀನು, ಆಗ್ಲಿಂದ ಅಲ್ಲಿಗೆ ಬಾ ಇಲ್ಲಿಗೆ ಬಾ ಅಂತ ಹೇಳ್ಕೊಂಡು ಬರ್ತಿದ್ಯಲ್ಲ, ಈಗ ತಾನೇ ಊಟ ಮುಗಿಸಿದ್ದೆ. ನೀನು ಹೀಗೆ ಹೇಳ್ಕೊಂಡು ಕರ್ಕೊಂಡು ಬಂದರೆ ಅಲ್ಲಿ ಬೇರೆಯವರೆಲ್ಲ ಏನು ಅನ್ಕೊಳ್ಳಲ್ಲ ಹೇಳು. ಹೋಗ್ಲಿ, ಮಾಧವ್ ಸರ್ ಹತ್ರ ಪರ್ಮಿಷನ್ ಕೇಳು ಅಂದಿದ್ದೆ, ಅದನ್ನು ಮಾಡಲಿಲ್ಲ ನೀನು. ಆ ವಿಷಯ ಮಾತಾಡೋದಕ್ಕೆ ಕರ್ಕೊಂಬಂದಿದ್ದು ನೋಡು, ನೀನು ಇಲ್ಲಿರೋದು ಸರಿ ಹೋಗೋದಿಲ್ಲ. ನೀನು ಇಲ್ಲಿದ್ರೆ ಇಲ್ಲಿರೋರ್ಗೂ ಮುಜುಗರ, ನಿನಗೂ ಕಷ್ಟ. ಇಲ್ಲಿರ್ತೀನಿ ಅಂತ ಒತ್ತಾಯ ಮಾಡಬೇಡ. ಆಯಿತು ಬಿಡಮ್ಮ, ವಾಪಸ್ ಹೋಗ್ಬಿಡ್ತೀನಿ. ನನಗೆ ತವ್ರ ಮನೇನೂ ಇಲ್ಲ, ಯಾರೂ ಇಲ್ಲ ಅಂತ ಇದ್ಬಿಡ್ತೀನಿ. ದಯವಿಟ್ಟು ಹಾಗೆಲ್ಲ ಮಾತಾಡಬೇಡ ಸಂಧ್ಯ. ಗೊತ್ತು ಬಿಡಮ್ಮ, ನಾನು ಮಾತ್ರ ಹಳೆದನ್ನೆಲ್ಲ ಮರೆತು ಅಮ್ಮ ಅಮ್ಮ ಅಂತ ಎಷ್ಟೇ ಪ್ರೀತಿ ತೋರಿಸಿದ್ರು, ನೀನು ಮಾತ್ರ ನನ್ನ ಪ್ರೀತಿಯಿಂದ ನೋಡೋಕೆ ಇಷ್ಟನೇ ಪಡಲ್ಲ ಅಂತ ಅರ್ಥ ಆಯಿತು. ನೋಡು, ನೀನು ಇಲ್ಲಿರೋದು ಬೇಡ ಅಂದೆ ಅಂತ ನನಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅನ್ನೋದು ತಪ್ಪು. ನಿನ್ನ ಮೇಲೆ ಪ್ರೀತಿ ಇರೋದಕ್ಕೆ ನೀನು ಇಲ್ಲಿರೋದು ಬೇಡ ಅಂತ ಇರೋದು. ನೋಡು, ನಿನಗೆ ಕೆಲವು ಸೂಕ್ಷ್ಮ ಅರ್ಥ ಆಗ್ತಾ ಇಲ್ಲ. ನಿನಗೆ ನನ್ನ ಜೊತೆ ಇರಬೇಕು ಅಂತ ಆಸೆ ತಾನೆ? ನಿನಗೆ ಮಗು ಹುಟ್ಟೋವರೆಗೂ ನಾನೇ ಅಲ್ಲಿಗೆ ಬಂದು ನಿನ್ನ ಜೊತೆ ಇರ್ತೀನಿ, ಸರಿನಾ? ಆದರೂ ನೀ ತುಂಬ ಸ್ವಾರ್ಥಿ ಆಗಿದೆಯಾ ಬಿಡಮ್ಮ. ಇಷ್ಟು ದಿನ ಮಕ್ಕಳ ಸಂತೋಷನೇ ನಿನ್ನ ಸಂತೋಷ ಅಂತಿದ್ದೆ, ಈಗ ನಿನಗೆ ನಿನ್ನ ಸಂತೋಷನೇ ಮುಖ್ಯ ಆಗಿಬಿಟ್ಟಿದೆ. ಬದಲಾಗ್ಬಿಟ್ಟೆ ಬಿಡು ನೀನು. ಸ್ಟಾಪ್ 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 ಸ್ಟಾಪ್, ಹೀಗೆ ಹೋಗ್ಬಿಟ್ರೆ ಹೇಗೆ? ಬಲಗಾಲಿಟ್ಟು ಮನೆಯೊಳಗೆ ಬರ್ಬೇಕಲ್ವಾ? ನಿಮ್ಮಂಥವ್ರು ನಮ್ಮಂಥವ್ರ ಮನೆಗೆ ಪಾದ ಬೀಳ್ಸಿದ್ದು ನಮ್ಮ ಸೌಭಾಗ್ಯ. ಬನ್ನಿ ಸರ್, ಬನ್ನಿ. ಅದೇ ಕಿಚನ್, ಅದ್ರ ಪಕ್ಕನೇ ಡೈನಿಂಗ್ ರೂಮ್ ಇರೋದು. ಯಾಕೆ ಇಷ್ಟೊಂದು ಸಂಕೋಚ ಪಡ್ತಾ ಇದ್ದೀರಾ? ಇದು ನಿಮ್ಮದೇ ಮನೆ ಅನ್ಕೊಳ್ಳಿ. ಜ್ಯೂಸ್ ಏನಾದರೂ ಆರ್ಡರ್ ಮಾಡಲಾ? ಅರೆ ಬಾಪ ಸಮರ್. ಓಹೋ ಹೋ ಹೋ, ಡ್ಯಾಡ್ ಮನೆಯೆಲ್ಲ ತೋರಿಸೋಣ ಅನ್ಕೊಂಡೆ. ಪಾಪ, ನಿಮ್ಮ ಹೊಸ ಮಗಂಗೆ ಸ್ವಲ್ಪ ಸಂಕೋಚ ಜಾಸ್ತಿ ಅನಿಸುತ್ತೆ. ಕೂತ್ಕೋ ಸಮರ್. ಕೂತ್ಕೊಳ್ಳೋಕೆ ಬಂದಿಲ್ಲ ನಾನಿಲ್ಲಿ.
ನನ್ನ ತಂಗಿನ ಕರ್ಕೊಂಡು ಹೋಗೋಕೆ ಬಂದಿದ್ದೀನಿ, ಕಳಿಸ್ಕೊಡಿ. ಅಯ್ಯ ಅದು ಹೇಗಾಗುತ್ತೆ, ನಮ್ಮ ಮನೆ ನೀವಿನ್ನೂ ಪೂರ್ತಿ ನೋಡೇ ಇಲ್ಲ. ನಿಮ್ಮನೆ ನಾನು ಯಾಕೆ ನೋಡಬೇಕು? ಯಾಕೆ ಅಂದರೆ ಸಿಂಪಲ್, ಮೊದಲು ನಿಮ್ಮ ಅಮ್ಮ ಬಂದರು, ಈಗ ನಿನ್ನ ತಂಗಿ ಬಂದಿದ್ದಾಳೆ, ಈ ನೀನು ಬಂದುಬಿಟ್ರೆ ನಮ್ಮ ಸಂಸಾರ ನನ. ಅಭಿ, ನೀವು ಗದ್ರದ್ರು ನಾನು ಹೇಳದ್ ಹೇಳೇ ಹೇಳ್ತೀನಿ. ಈ ಮನುಷ್ಯ ಬಂದಿರೋದೇ ಅದಕ್ಕೆ, ಇನ್ ಮುಂದಕ್ಕೆ ಇವರೆಲ್ಲರೂ ಇಲ್ಲಿ ಬರೋರೆ ಅದಕ್ಕೆ ಅಲ್ವಾ ಮೊದ್ಲು ಇವ್ರ ಅಮ್ಮನ ಕಳಿಸಿದ್ದು. ಅಭಿ ಡ್ಯಾಡ್, ನನ್ಗೆ ಇವನ ಹತ್ರ ಮಾತಾಡೋದು ತುಂಬಾ ಇದೆ, ನೀವು ಮಧ್ಯ ಮಾತಾಡಬೇಡಿ. ಅಲ್ಲ, ನೀನೇ ಕೆಲಸ ಇಲ್ಲದೆ ಅಲಿತಾ ಇದ್ಯಾ? ಇನ್ ನಿನ್ ಪ್ರೆಗ್ನೆಂಟ್ ತಂಗಿ ನಿಮ್ಮನೆಗೆ ಬಂದು ಕೂತ್ರೆ ಅವಳನ್ನ ಹೇಗೆ ಸಾಕ್ತೀಯಾ? ನಿನ್ನ ಕೈಲಾಗಲ್ಲ ಅಂತ ತಾನೆ ಅವಳನ್ನ ಇಲ್ಲಿಗೆ ಕಳಿಸೋ ಪ್ಲಾನ್ ಮಾಡಿರೋದು. ಅಭಿ, ಮಿತಿ ಮೀರಿ ಮಾತಾಡ್ತಾ ಇದೀಯ. ನಾನು ಮಿತಿ ಮೀರಿ ಮಾತಾಡಿದ್ರು ಅದನ್ನ ತಡೆಯೋ ಅಧಿಕಾರ ನೀವು ಕಳ್ಕೊಂಡಿದ್ದೀರಾ. ಅಭಿ, ಅಪ್ಪನ ಹತ್ರ ಹೀಗೆಲ್ಲ ಮಾತಾಡೋದು ಸರಿನಾ? ಅವರು ಮನೆಗೆ ಬಂದಿದ್ದಾರೆ, ಹೀಗೆಲ್ಲ ಅವಮಾನ ಮಾಡಬಾರ್ದು, ಕೂರ್ಸಿ ಮಾತಾಡು. ನೀವು ಸುಮ್ಮನಿರಿ ಚಿಕ್ಕಮ್ಮ, ನಿಮ್ಮ ಕಣ್ಣಿಗೆ ಎಲ್ಲರೂ ಒಳ್ಳೆಯವ್ರ ಹಾಗೆ ಕಾಣಿಸ್ತಾರೆ, ಇವನು ಎಂಥವನು ಅಂತ ನನಗೆ ಗೊತ್ತು. ನೋಡೋ, ನಿನ್ನ ತಂಗಿನ ಸಾಕೋದಕ್ಕೆ ನಿನಗೆ ಕಷ್ಟ ಅಂತ ನನಗೆ ಗೊತ್ತು, ನಿನಗೆಲ್ಲೂ ಕೆಲಸ ಸಿಗ್ತಿಲ್ಲ ಅಂತಲೂ ನನಗೆ ಗೊತ್ತು. ಒಂದು ಕೆಲಸ ಮಾಡು, ನಾಳೆ ನಾಳಿದ್ರಲ್ಲಿ ನಾನು ಅಪಾಯಿಂಟ್ಮೆಂಟ್ ತೊಗೊಂಡು ಆಫೀಸಿಗೆ ಬಾ, ನಾನೇ ಯಾವ್ದಾರ ಕೆಲಸ ಕೊಡ್ತೀನಿ. ನಿಯತ್ತಿಂದ ದುಡಿ, ಆಗ ತಂಗಿನ ಚೆನ್ನಾಗಿ ಸಾಕ್ಬೋದು. ಈಗ ನಮ್ಮ ಮನೆಗೆ ಕಳಿಸೋ ಪ್ರಮೇಯನೂ ಬರಲ್ಲ. ಹಠ ಮಾಡಬೇಡ ಪುಟ್ಟಿ, ನೀನು ಹಠ ಮಾಡಿದ್ರೆ ನಾನು ಇಕ್ಕಟ್ಟಿಗೆ ಸಿಕ್ಕಾಕೊಂಡಂಗಾಗತ್ತೆ. ಇಕ್ಕಟ್ಟಿಗೆ ಸಿಕ್ಕಾಕೊಳ್ಳೋದು ಬೇಡ ಅಂತಾನೆ ಹೇಳ್ತಿರೋದು, ಒಂದೆರಡು ದಿನ ಇದ್ದು ಹೋಗ್ತೀನಮ್ಮ. ಸಂಧ್ಯಾ, ಸಂಧ್ಯಾ, ಅದು ಪಾಪು ಧ್ವನಿ ಅಲ್ವಾ, ಅವನು ಬಂದಿದ್ದಾನ? ನಿನ್ ಕರ್ಕೊಂಡು ಹೋಗೋಕೆ ಬಂದಿದ್ದಾನೆ ಅನ್ಸತ್ತೆ, ಬಾ ಹೋಗೋಣ. ಹ್ಮ್, ಬರ್ತೇನೆ. ದಯವಿಟ್ಟು ಕ್ಷಮಿಸು ಸಮರ್ಥ, ಅಭಿ ಯಾವುದೋ ಕಹಿ ನೆನಪಲ್ಲಿ ಹಾಗೆ ಹೇಳಿದ್ದಾನೆ, ನೀನು ಬೇಜಾರು ಮಾಡ್ಕೋಬೇಡ ಪ್ಲೀಸ್. ಅವ್ರ ಈ ಥರ ಆಡೋದು ಹೊಸ್ತೇನಲ್ಲ ಬಿಡಿ. ಗೊತ್ತು, ಅವನ ಪರವಾಗಿ ನಾನು ನಿನ್ನ ಸಾರಿ ಕೇಳ್ತೀನಿ, ವಿ ಆರ್ ಎಕ್ಸ್ಟ್ರೀಮ್ಲಿ ಸಾರಿ. ಸಂಧ್ಯಾನ ನಾನು ಕರಿತೀನಿ, ನೀನು ಕೂತ್ಕೋ. ಪರವಾಗಿಲ್ಲ, ಹಾಗೆಲ್ಲ ಹೇಳಬೇಡ ಪ್ಲೀಸ್, ಬಾ ಕೂತ್ಕೋ, ಬಾ ಕೂತ್ಕೋ ಸಮರ್ಥ, ಬಾ ಬಾ. ಏನು ತಗೋತೀಯ? ಏನು ಬೇಡ.